हाय हेलो एल्लरिगू नमस्कार वेलकम बैक टू माय चैनल ब्यूटी लाइट कन्नड व्लॉग्स नानु रम्या फ्रेंड्स इवत्तु किचन गे यूज आगुवंत केलवंदु सिंपल टिप्स ना शेयर मार्तिदीनि टिप्स तुंबा सिंपल अन्सबहुदु नोड़िदाग बट फॉलो माडी खंडित बेनिफिट्स तुंबा दोड्डदागिरुत्ते सो बन्नी लेट माडदे स्टार्ट माडोण फस्ट टिप बंदु टिप नंबर 1 ಹೊರಗಡೆಯಿಂದ ಮಾರ್ಕೆಟಿಗೆ ಹೋದಾಗ ತುಂಬ ನಿಂಬೆಹಣ್ಣು ತೊಗೊಂಬಂದಿರ್ತೀವಿ 5-10 ಈ ರೀತಿ ತೊಗೊಂಬರ್ತೀವಿ ಬಟ್ ಅದನ್ನು ಹಾಗೇ ಇಟ್ಟರೆ ತುಂಬ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಒಣಗೋಗುತ್ತೆ ಲೆಮನ್ ಜ್ಯೂಸ್ ಕರೆಕ್ಟಾಗಿ ಬರೋದಿಲ್ಲ ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂದರೆ ಒಂದೊಂದು ನಿಂಬೆಹಣ್ಣು ಸಪ್ರೇಟಾಗಿ ನಾನು ಇವಾಗ ಏನು ತೋರಿಸ್ತಿದ್ದೀನಿ ಆ ರೀತಿ ನ್ಯೂಸ್ ಪೇಪರಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಸುತ್ತಕೊಂಡು ಅದನ್ನು ಬಾಕ್ಸಲ್ಲಿ ಇಟ್ಕೊಳ್ಳಿ ನ್ಯೂಸ್ ಪೇಪರ್ ಬಳಸೋದ್ರಿಂದ ಅದೇನಾದರೂ ಒದ್ದೆ ಅಂಶ ಇದ್ದರೆ ಅಂದರೆ ತೇವಾಂಶ ಇದ್ದರೆ ಹೀರ್ಕೊಳ್ಳುತ್ತೆ ಸೊ ತೇವಾಂಶ ಇಲ್ಲ ಅಂದರೆ ಅಷ್ಟು ಬೇಗ ಹಾಳಾಗೋದಿಲ್ಲ ಈ ರೀತಿ ಮಾಡಿಕೊಂಡು ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಮಿನಿಮಮ್ 15 ಡೇಸ್ ಆರಾಮಾಗಿ ಬಳಸ್ಬೋದು ಫ್ರೆಶ್ ಆಗೇ ಇರುತ್ತೆ 15 ದಿನ ತನಕ ನೀವು ಹೇಗೆ ತೊಗೊಂಬಂದಿರ್ತೀರ ಮಾರ್ಕೆಟಿಂದ ಅಷ್ಟೇ ಫ್ರೆಶ್ ಆಗಿರುತ್ತೆ ಸೊ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ಲು ಈ ಟಿಪ್ಪು ಅಂತ ಹಾಗೆಯೇ ಬಾಕ್ಸು ನೀವು ಕ್ಲೋಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿರೋಂಥ ಬಾಕ್ಸಲ್ಲಿ ಇದನ್ನು ಹಾಕಿಟ್ಕೊಳ್ಳಿ ಸೊ ಈ ರೀತಿ ಮೂರನ್ನು ಹಾಕಿಟ್ಟಿದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿಕೊಂಡು ಈಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ತುಂಬ ಡೇಸ್ ಮಿನಿಮಮ್ 15 ಡೇಸ್ ಅಂತೂ ತುಂಬ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಸ್ಟಿಪ್ ಬಂದು ಗ್ರೀನ್ ಚಿಲ್ಲೀಸ್ ಅಂದರೆ ಹಸಿರು ಮೆಣಸಿನಕಾಯಿನ ತುಂಬ ದಿನ ಫ್ರೆಶ್ ಆಗಿರೋ ರೀತಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಫಸ್ಟು ತಂದಿದ ತಕ್ಷಣ ಅದ್ರ ತೋಟನ ತೆಗೆದುಬಿಡಿ ನೀಟಾಗಿ ತೋಟ ತೆಕ್ಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಳ್ಳಿ ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಆ ರೀತಿ ಕ್ಲೀನಾಗಿ ವಾಶ್ ಮಾಡಿ ತೋಟ ತೆಗೆದಿದ್ದಾದಮೇಲೆ ಬಾಕ್ಸಲ್ಲಿ ನೀವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀರಾ ಬಾಕ್ಸಲ್ಲಿ ಕೆಳಗಡೆಗೆ ಒಂದು ಟಿಶ್ಯೂನ ಹಾಕ್ಕೊಳ್ಳಿ ಟಿಶ್ಯೂನ ಹಾಕ್ಕೊಂಡು ಗ್ರೀನ್ ಚಿಲ್ಲೀಸ್ ಎಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಹಸಿರು ಮೆಣಸಿನಕಾಯಿನೆಲ್ಲ ಅದರಲ್ಲಿ ಹಾಕ್ಕೊಂಡು ಮೇಲ್ಗಡೆ ಮತ್ತೊಂದು ಟಿಶ್ಯೂಯಿಂದ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೇಕು ಕೆಳಗಡೆನೂ ಹಾಕಬೇಕು ಹಾಗೆಯೇ ಮೇಲ್ಗಡೆ ನನಗೆ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿ ಮೇಲ್ಗಡೆ ಮತ್ತೊಂದು ಟಿಶ್ಯೂಯಿಂದ ಅದನ್ನು ಕ್ಲೋಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಗಮನಿಸಿದರೆ ಫ್ರಿಜ್ಜಿಂದ ತೆಗೆದಾಗ ಆ ಬಾಕ್ಸ್ದು ಲಿಡ್ ಏನಿರುತ್ತೆ ಅದರಲ್ಲಿ ಡ್ರಾಪ್ಲೆಟ್ಸ್ ಫಾರ್ಮ್ ಆಗಿರುತ್ತೆ ಆ ನೀರು ಹಸಿರು ಮೆಣಸಿನಕಾಯಿ ಮೇಲೆ ಬಿದ್ದಾಗ ಅದು ತುಂಬ ಬೇಗ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಮೇಲ್ಗಡೆ ಕೂಡ ಒಂದು ಟಿಶ್ಯೂ ಹಾಕಬೇಕು ನೆಕ್ಸ್ಟ್ ಟೈಮ್ ನೀವು ಬಳಸಿದ್ದಾದಮೇಲೆ ಕ್ಯಾಪಲ್ಲಿ ಏನಾದರೂ ನಿಮಗೆ ಡ್ರಾಪ್ಲೆಟ್ಸ್ ಇದೆ ನೀರಿನ ಹನಿ ಇದೆ ಅಂದರೆ ಅದನ್ನು ನೀಟಾಗಿ ಒರೆಸಿ ಮತ್ತು ಕ್ಯಾಪ್ನ ಹಾಕ್ಕೊಳ್ಳಿ ಈ ರೀತಿ ಮಾಡಿದ್ರೆ ಆರಾಮಾಗಿ 15-20 ದಿನ ತುಂಬ ಫ್ರೆಶ್ ಆಗಿರುತ್ತೆ ಆರಾಮಾಗಿ ನೀವು ಇದನ್ನು ಬಳಸ್ಬೋದು ನೆಕ್ಸ್ಟ್ ಟಿಪ್ ಬಂದು ಈಗ ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡ್ತೀವಿ ಅರ್ಧಂಬರ್ಧ ತಿಂದು ಹಾಗೆ ಬಿಟ್ಟಿರ್ತೀವಿ ಅದನ್ನು ಜಸ್ಟ್ ಒಂದು ಕವರಲ್ಲಿ ಹಾಕಿರ್ತೀವಿ ಅಥವಾ ಒಂದು ರಬ್ಬರ್ ಬ್ಯಾಂಡಲ್ಲಿ ಸುತ್ತಿ ಬಿಟ್ಬಿಡ್ತೀವಿ ಬಟ್ ನೆಕ್ಸ್ಟ್ ಟೈಮ್ ಅದನ್ನೇ ಇನ್ನೊಬ್ರಿಗೆ ಕೊಟ್ಟರೆ ಯಾರೂ ಬೇಡ ಬೇಡ ಅಂತಾರೆ ಯಾರೂ ತಿನ್ನೋದಿಲ್ಲ ಬಿಕಾಸ್ ಅದು ತುಂಬ ಮೆತ್ತಿಗೆ ಆಗಿಬಿಟ್ಟಿರುತ್ತೆ ಸೊ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಆ ರೀತಿ ಆಗಬಾರ್ದು ಅಂದರೆ ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀರಾ ಆ ಬಾಕ್ಸಲ್ಲಿ ಏರ್ಟೈಟ್ ಬಾಕ್ಸ್ ತೊಗೊಳ್ಳಿ ಬಾಕ್ಸಲ್ಲಿ ಕೆಳಗಡೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಶುಗರು ಅದಾದಮೇಲೆ ಒಂದು 2-3 ಲವಂಗ ಹಾಕ್ಕೊಳ್ಳಿ ಈ ರೀತಿ ಹಾಕಿಬಿಟ್ಟು ಈ ಬಿಸ್ಕೆಟ್ಸ್ನೆಲ್ಲ ಆ ಬಾಕ್ಸಿಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬಿಸ್ಕೆಟ್ಸು ಯಾವುದೇ ಕಾರಣಕ್ಕೂ ಮೆತ್ತಗೆ ಆಗೋದಿಲ್ಲ ಹಾಗೆಯೇ ಕ್ರಿಸ್ಪಿ ಆಗಿರುತ್ತೆ ಅಂದರೆ ಫಸ್ಟ್ ಟೈಮ್ ನೀವು ಪ್ಯಾಕೆಟಿಂದ ಓಪನ್ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಬಿಸ್ಕೆಟ್ಸು ಆರಾಮಾಗಿ ಎಷ್ಟು ದಿನ ಬೇಕಾದರೂ ಬಳಸ್ಬೋದು ಸೊ ನೆಕ್ಸ್ಟ್ ಟೈಮ್ ಕೊಟ್ಟರು ಯಾರು ಬೇಡ ಅಂತ ಹೇಳೋದಿಲ್ಲ ಖುಷಿ ಖುಷಿಯಾಗಿ ಆರಾಮಾಗಿ ತಿನ್ಬೋದು ನೆಕ್ಸ್ಟ್ ಟಿಪ್ ಬಂದು ಈಗ ಯೂಶಲಿ ರವೆ ತೊಗೊಂಬರ್ತೀವಿ ಬನ್ಸಿ ರವೆ ಯಾವುದೇ ರೀತಿ ರವೆ ಇರ್ಬೋದು ಅದನ್ನು 1/2 kg 1 kg ಈ ರೀತಿ ತೊಗೊಂಬಂದಿರ್ತೀವಿ ಅದನ್ನು ನಾವು ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡ್ರೂ ಕೂಡ ತುಂಬ ಡೇಸ್ ಆಗ್ತಾ ಆಗ್ತಾ ಹುಳ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ ಜಸ್ಟ್ ಈ ರವೆಗೆ ಒಂದು ಪಲಾವ್ ಎಲೆ ಹಾಕಿಟ್ಕೊಳ್ಳಿ ಅಷ್ಟೇ ಪಲಾವ್ ಎಲೆ ನಾವು ಪಲಾವಿಗೆ ಏನು ಬೆಳೆಸ್ತೀವಿ ಆ ಪಲಾವ್ ಎಲೆನ ಹಾಕಿಟ್ಕೋತಿದ್ದೀನಿ ಈ ರೀತಿ ನೀವು ರವೆ ಅಂತಲೇ ಅಲ್ಲ ನೀವು ಅಕ್ಕಿ ಬೇಳೆ ಕಾಳು ಎಲ್ಲದಕ್ಕೂ ಈ ರೀತಿ ಹಾಕಿಟ್ಕೊಳ್ಬೋದು ಈ ರೀತಿ ಇಡೋದ್ರಿಂದ ಎಷ್ಟು ದಿನ ಇಟ್ಟರೂ ಹುಳ ಆಗೋದಿಲ್ಲ ಸೊ ನಿಮಗೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋ ಅಂತ ರಗಳೆ ಇರೋದಿಲ್ಲ ಆರಾಮಾಗಿ ಬಳಸ್ಬೋದು ನೆಕ್ಸ್ಟ್ ಟಿಪ್ ಬಂದು ಚಾಕು ನಾವು ತರಕಾರಿ ಕಟ್ ಮಾಡ್ತಿರ್ತೀವಿ ಯೂಸ್ ಮಾಡ್ತಾ ಮಾಡ್ತಾ ಅದು ಮುಂಡಾಗ್ಬಿಡುತ್ತೆ ಎಸ್ಪೆಷಲಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಬೇಕಾದ್ರೆ ಅದು ಕ್ಲೀನಾಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದು ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸೆರಾಮಿಕ್ ಕಪ್ ತೊಗೊಳ್ಳಿ ಮಗ್ಸ್ ಇರುತ್ತಲ್ಲ ಕಾಫಿ ಟೀ ಮಗ್ಗು ಅದ್ರ ಮೇಲೆ ಈ ರೀತಿ ಇದನ್ನು ಲೈಟಾಗಿ ರಬ್ ಮಾಡ್ಕೊಳ್ಳಿ ಈ ರೀತಿ ರಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಅದ್ರದ್ದು ಎಡ್ಜಸ್ಸು ತುಂಬ ಶಾರ್ಪ್ ಆಗುತ್ತೆ ನೆಕ್ಸ್ಟ್ ನೀವು ಕಟ್ ಮಾಡಬೇಕಾದ್ರೆ ತುಂಬ ಸಲೀಸಾಗಿ ಕಟ್ ಮಾಡ್ಕೊಳ್ಬೋದು ಇದೇ ರೀತಿ ನೀವು ನೈಫ್ ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ಸಿಸರ್ ಕೂಡ ಮಾಡ್ಕೊಳ್ಬೋದು ತುಂಬ ಶಾರ್ಪ್ ಆಗುತ್ತೆ ನೈಫ್ ಶಾರ್ಪ್ನರ್ ಅಂತ ಹೊರಗಡೆ ಮಾರ್ಕೆಟ್ಸಲ್ಲಿ ನಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಾನು ನನ್ನ ಕಿಚನ್ ಎಸೆನ್ಷಿಯಲ್ಸ್ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ನೆಕ್ಸ್ಟ್ ಟಿಪ್ ಬಂದು ಸಕ್ಕರೆಯನ್ನು ಜಾಸ್ತಿ ತೊಗೊಂಬಂದು ಸ್ಟೋರ್ ಮಾಡಬೇಕಾದ್ರೆ ಇರುವೆ ಆಗೋ ಚಾನ್ಸಸ್ ಇರುತ್ತೆ ತುಂಬ ಬೇಗ ಇರುವೆ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು 3-4 ಲವಂಗನ ಸಕ್ಕರೆಯಲ್ಲಿ ಹಾಕಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಇರುವೆ ಎಲ್ಲ ಬರೋದಿಲ್ಲ ಎಷ್ಟು ದಿನ ಬಿಟ್ಟರೂ ಅದೇ ರೀತಿ ಇರುತ್ತೆ ಸೊ ಇರುವೆ ಏನು ಹತ್ಕೊಳ್ಳೋದಿಲ್ಲ ಲವಂಗ ಹಾಕಿಡೋದ್ರಿಂದ ಈಸಿಯಾಗಿ ಸ್ಟೋರ್ ಮಾಡ್ಕೊಳ್ಬೋದು
ನೆಕ್ಸ್ಟ್ ಬಂದು ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಟೀ ಪುಡಿ ಏನಿರುತ್ತೆ, ಟೀ ಪೌಡರ್ ಹಾಕಿಟ್ಕೊಂಡಿರೋಂಥ ಬಾಕ್ಸು, ಆ ಬಾಕ್ಸಿಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಂದರೆ ನೆಸ್ಕೆಫೆ ಅಥವಾ ಬ್ರೂ ಯಾವುದಾದ್ರೂ ಇರ್ಬೋದು, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಒಂದು ಸ್ಪೂನ್ ಅಷ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಟೀ ಹೊರಗಡೆ ಯಾವ ರೀತಿ ನಮಗೆ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸ್ವಲ್ಪ ಟೀ ಪುಡಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ, ಇಷ್ಟ ಆದರೆ ಆಮೇಲೆ ಬಾಕ್ಸಿಗೆ ನೀವು ಹಾಕಿಟ್ಕೊಂಡು ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಟೇಸ್ಟ್ ವೈಸ್ ತುಂಬಾ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಕಾಫಿ ಪೌಡರ್ ಹಾಕ್ತಿದ್ದೀವಿ ಕಾಫಿ ಫ್ಲೇವರ್ ಆಗುತ್ತೆ ಅಂತ ಅನ್ಕೋಬೇಡಿ, ಆ ರೀತಿ ಇರೋದಿಲ್ಲ. ಇದು ಡಿಫ್ರೆಂಟ್ ಆಗಿರುತ್ತೆ ಫ್ಲೇವರು, ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.